ಸದಲ್ಗಾದಲ್ಲಿ ಕೋವಿಡ್ ಕೇರ್ ಉದ್ಘಾಟಿಸಿದ ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ ಮತ್ತು ಶಾಸಕರಾದ ಗಣೇಶ್ ಹುಕ್ಕೇರಿ. ಸದಲ್ಗಾ ಪಟ್ಟಣದ ಜನಸಂಖ್ಯೆ 40,000. 40,000 ಜನಸಂಖ್ಯೆಯನ್ನು ಹೊಂದಿದ್ದರೂ ಸಹಿತ ಇದುವರೆಗೂ ಕೋವಿಡ್ ಕೇರ್ ಸೆಂಟರ್ ಅನ್ನು ಆರಂಭಿಸಿರಲಿಲ್ಲ. ಕೊರೋನಾ ಮಹಾಮಾರಿ ಎರಡನೇ ಅಲೆಗೆ ಪಟ್ಟಣದ ಜನ ತತ್ತರಿಸಿ ಹೋಗಿದ್ದರು. ತಮ್ಮ ಜೀವ ರಕ್ಷಣೆಗಾಗಿ ಅವರು ಬೇರೆ ನಗರಗಳಿಗೆ ಹೋಗಿ ಚಿಕಿತ್ಸೆ ಪಡೆದುಕೊಂಡು ಬಂದಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ ಮತ್ತು ಶಾಸಕರಾದ ಗಣೇಶ್ ಹುಕ್ಕೇರಿ ತಮ್ಮ ಸ್ವಂತ ಖರ್ಚಿನಿಂದ ಹೊಸ ಕೋವಿಡ್ ಕೇರ್ ಸೆಂಟರ್ಗೆ ಚಾಲನೆ ನೀಡಿದರು. ಒಟ್ಟಾರೆಯಾಗಿ ತಮ್ಮ ಸ್ವಂತ ಖರ್ಚಿನಿಂದ ಸರಿಸುಮಾರು 14,28,000 ತಮ್ಮ ಸ್ವಂತ ಖರ್ಚಿನಿಂದ ಹೊಸ ಕೋವಿಡ್ ಸೆಂಟರ್ಗೆ ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ, ಸದಲಗಾ ಪಟ್ಟಣದಲ್ಲಿ ಸುಮಾರು ದಿನಗಳಿಂದ ಬೇಡಿಕೆ ಇದ್ದ ಕೋವಿಡ್ ಸೆಂಟರ್ಗೆ ಇಂದು ನಾವು ಚಾಲನೆ ನೀಡಿದ್ದೇವೆ. ಇಂದು ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿ ಪ್ರಾರಂಭ ಮಾಡಿದ ವಿಜ್ಞಾನಿಗಳ ಪ್ರಕಾರ ಚಿಕ್ಕ ಮಕ್ಕಳಿಗೆ 3ನೇ ಅಲೆ ಬರುವುದು ಎಂದು ಸೂಚನೆ ನೀಡಿದ್ದಾರೆ. ಅದಕ್ಕೆ ನಾವು ಮುನ್ನೆಚ್ಚರಿಕೆಯಾಗಿ ಒಂದು ರೂಮ್ನಲ್ಲಿ 5 ಬೆಡ್ಗಳನ್ನು ಮಕ್ಕಳಿಗಾಗಿ ರೆಡಿ ಮಾಡಲು ವೈದ್ಯರಿಗೆ ಸೂಚಿಸಲಾಗಿದೆ ಎಂದರು. ಅದು ಇಂಗ್ಲೀಷಾಗಿ ಪ್ರಚಾರ ಆಗ್ತದೆ, ಆಗೋದು ಬೇಡ. ನಮ್ಮ ಕೈ ಸೇರಿದ್ಮೇಲೆ ನಿಮ್ಗೆ ಮುಖ್ಯವಾಗಿ ಅಂದರೆ ನಾವು ಆಕ್ಸಿಜನ್ ಸಿಲಿಂಡರ್ಗಳನ್ನ ಪೂರೈಕೆ ಮಾಡ್ತಿದ್ದೀವಿ ಎಲ್ಲ ಕಡೆ. ಅವ್ರಿಗೆ ಕಡಿಮೆ ಬಿತ್ತು ಅಂದರೆ ಇಮ್ಮಿಡಿಯೇಟಾಗಿ ಆಕ್ಸಿಜನ್ ಸಿಲಿಂಡರ್ ಎಲ್ಲ ಕಡೆ 10 ಆಕ್ಸಿಜನ್ ಸಿಲಿಂಡರ್ ಕೊಟ್ಟಿದ್ದೆವು. 10 ಅಂಕ್ಲಿಯೋ ಕೊಟ್ಟಿದ್ದೆವು, 13 ಎಕ್ಸಂಬರ್ ಕೊಟ್ಟಿದ್ದೆವು, ಸದಲಗದಾಗ 10 ಕೊಟ್ಟಿದ್ದೆವು, ನಾಳೆ ಕಡಕಲಾಟದಾಗ 10 ಕೊಡ್ತಾ ಇದ್ದೀವಿ. ಎಲ್ಲ ಕಡೆ ಸಿಲಿಂಡರ್ಗಳನ್ನು ಕೊಡ್ತಾ ಇದ್ದೀವಿ. ರಿಸರ್ವ್ ಒಂದು 15 ಮಾಡಿಟ್ಟಿದ್ದಾರೆ. ನಮ್ಮ ಸಚಿವರ ಮತ್ತು ಸಚಿನ ಎಲ್ಲರೂ ನಮ್ಮ ಆಪ್ತ ಸಹಾಯಕರು ಎಲ್ಲರೂ ಕೂಡ್ಕೊಂಡು ಮುಂದಿನ ಮುಂದಾಲೆ ಇಟ್ಟುಕೊಂಡು ಆಕ್ಸಿಜನ್ ಸಿಲಿಂಡರ್ಗಳನ್ನು ತಯಾರು ಮಾಡಿಟ್ಟಿದ್ದೀವಿ. ಹೆಂಗೆ ಹೆಂಗೆ ಆಕ್ಸಿಜನ್ ಸಿಲಿಂಡರ್ ಎಲ್ಲೆಲ್ಲಿ ಬೇಕಾಗ್ತೈತಿ ಅಲ್ಲಿಗೆ ನಾವು ಗಾಡಿ ಕೊಟ್ಟು ಅವ್ರಿಗೆ ಕಳಿಸ್ತೀವೋ. ಆದಷ್ಟು ಮಟ್ಟಿಗೆ ಜನ ನಮ್ಮ ಕೋವಿಡ್ದಿಂದ ಏನು ಜನ ಇವತ್ತು ಇದಾಗಿದ್ದಾರಲ್ಲ, ತೊಂದರೆ ಆಗಿದ್ದಾರಲ್ಲ, ಅವ್ರನ್ನ ಬದುಕಿ ಉಳುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ಜನ ಬದುಕಿಸ್ಬೇಕು, ಅವ್ರನ್ನ ಮರಣದಿಂದ ಬದುಕಿಸಿ ಅವರಿಗೆ ಧೈರ್ಯ ತುಂಬುವ ಕೆಲಸನ ಇವತ್ತು ಗಣೇಶ್ ಹುಕ್ಕೇರಿ ಅವ್ರು ಮಾಡ್ತಾ ಇದ್ದಾರೆ. ನಾಳೆ ಕಡಕಲಾಡ್ದಾಗ ನಾವು ಮಧ್ಯೆ ಬರ್ತೀವಿ. ತಗಲಗದಾಗ ನಾವು ತಗೊಂಡು ಬರ್ತೀವಿ. 14,28,000 ರೂಪಾಯಿ ಖರ್ಚು ಮಾಡಿದ್ದೀವಿ ಈ ತಿಂಗಳು. 20 ವೇತನ 6,70,000 ರೂಪಾಯಿ, ಬೆಡ್ 7,24,000, ಮತ್ತು ಆಕ್ಸಿಜನ್ ಪೂರೈಕೆ 1,80,000 ರೂಪಾಯಿ, ಮತ್ತು ಜನರೇಟರ್ ಅಳವಡಿಕೆ 3,54,000 ರೂಪಾಯಿ ಒಟ್ಟು ಇಲ್ಲಿ. ಆಮ್ಯಾಗೆ ಇಲ್ಲಿ ಸಿಬ್ಬಂದಿ ತೊಗೊಂಡದ್ದು ಈಗಾಗಲೇ ನಾವು ಮೇ ತಿಂಗಳದಾಗ ಅವ್ರು ಸಿಬ್ಬಂದಿ ತೊಗೊಂಡಿದ್ದೆವು. ಇನ್ನು ಕೋವಿಡ್ ಸೆಂಟರ್ ಚಾಲು ಆಗೋಕ್ಕಿಂತ ಮೊದಲೇ ಅವ್ರು ನಾವು ನೇಮಕಾತಿ ಮಾಡ್ಕೊಂಡಿದ್ದೆವು. ಡಾಕ್ಟರ್ ಅಕ್ಷಯ್ ಎರಗಟ್ಟೆ MBBS ವೈದ್ಯರಿಗೆ 3,00,000 ರೂಪಾಯಿ, ಎಲ್ಲಿದ್ದಾರೆ ಒಬ್ಬಂದು ರೂಪಾಯಿ ಸೇವೆ ಮಾಡಿದ್ರಿ. ಕೋವಿಡ್ ಮಾಡ್ತಿರಲ್ಲ, ಕೋವಿಡ್ ಸೆಂಟರ್ ಚಾಲು ಮಾಡ್ತಿರಲ್ಲ, 3,00,000 ರೂಪಾಯಿ. ಮಾಜಿ ಪುರಸಭಾ ಅಧ್ಯಕ್ಷರಾದ ಬಸವರಾಜ್ ಗುಂಡ್ಕಲ್ಲೆ ಹಾಗೂ ಸುದರ್ಶನ್ ಕೋತ್ ಈ ಸಂದರ್ಭದಲ್ಲಿ ಮಾತನಾಡಿದರು. ಕೊರೋನಾ ಸೆಂಟರ್ ಕೊರೋನಾ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿತು. ಈಗ ಇದು ಕೊರೋನಾ ಆಸ್ಪತ್ರೆ ಸ್ಟಾರ್ಟ್ ಆಗಬೇಕಾದ್ರೆ ಇದಕ್ಕೆ ಮಾಜಿ ಸಂಸದರ ಪ್ರಸನ್ನ ಹುಕ್ಕೇರಿ ಹಾಗೂ ಜನಪ್ರಿಯ ಶಾಸಕರಾದ ಗಣೇಶನ ಹುಕ್ಕೇರಿಯವರ ಬೆಂಬಲದಿಂದ ಅವರು ಕೊಟ್ಟ ಕೊಡುಗೆ ಇಲ್ಲ. ಮತ್ತು ಈಗಾಗಲೇ ಇಬ್ಬರು ಮೊದಲಿಂದ ಈ ಕೊರೋನಾ ಏನು ಸ್ಟಾರ್ಟ್ ಆಗಿದ್ದು ಮೇದಿಂದ ಇಲ್ಲಿ ಹಾಸ್ಪಿಟಲ್ದ ಡಾಕ್ಟ್ರ್ ಇಲ್ಲಾಗಿದ್ರು. ಅವ್ರ ಸ್ವಂತ ಖರ್ಚದಿಂದ ಡಾಕ್ಟ್ರುಗಳನ್ನ ಕೊಟ್ಟರು, ಇಲ್ಲಿ ಬೆಡ್ ಇಲ್ಲಾಗಿದ್ದರು, ಆ ಬೆಡ್ಗಳ ವ್ಯವಸ್ಥೆ ಮಾಡಿದ್ರು. ಈಗ ಆಕ್ಸಿಜನ್ ಅದಕ್ಕೆ ಬೇಕಾದ ಸಿಲಿಂಡರ ಎಲ್ಲ ಈ ಕೊರೋನಾ ಮಹಾಮಾರಿದಾಗ ಏನು ಜನರಿಗೆ ತೊಂದರೆ ಆಗ್ತೈತಿ, ಸದಲ್ಗ ಜನರಿಗೆ ಒಳ್ಳೆ ರೀತಿಯಿಂದ ಏನೇ ತಕ್ಕ ಎಲ್ಲ ತೊಂದರೆ ಮಾಡ್ಕೊತ ಬಂದರು. ಅವ್ರಿಗೆ ಸದಲ್ಗ ಜನರ ಪರವಾಗಿ ಧನ್ಯವಾದಗಳನ್ನು. ಎಷ್ಟು ಬೆಡ್ ಮಾಡಿದಾರೆ? 14 ಬೆಡ್ ಮಾಡಿ. ಕಾಂಗ್ರೆಸ್ ಯುವ ಮುಖಂಡ ಸಂತೋಷ್ ನವಲೆ ಮಾತನಾಡಿ, ಸದಲಗಾ ಪಟ್ಟಣದಲ್ಲಿ ಕೋವಿಡ್ ಕೇರ್ ಪ್ರಾರಂಭ ಮಾಡಲು ಹಲವಾರು ಸಾಮಗ್ರಿಗಳು ದೊರೆಯುತ್ತಿರಲಿಲ್ಲ.
ಕೋಯಿಮತ್ತೂರಿನಿಂದ ಸಾಮಗ್ರಿಗಳನ್ನು ತರಿಸಿ ಇಂದು ಕೋವಿಡ್ ಕೇರ್ ಪ್ರಾರಂಭಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಾಲೂಕಾ ಆಡಳಿತ ಸಹಕಾರ ಮಾಡುತ್ತಿರಲಿಲ್ಲ, ತಾರತಮ್ಯ ಮಾಡುತ್ತಾ ಕೆಲಸ ನಿರ್ವಹಿಸುತ್ತಿದೆ ಎಂದು ಆರೋಪಿಸಿ ಮಾಜಿ ಸಂಸದ ಹಾಗೂ ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದರು. ಕೇಳ್ತಾ ಇದ್ರು, ಆ ಬಗ್ಗೆ ಹೇಳಿಕೆ ಇಚ್ಛಪಡಿಸಲು ನಾನಾ ಥರದ ಕಾರಣಗಳಿದಾವೆ. ಪೈಪಿಂಗ್ ಮಾಡಬೇಕಾದ್ರೆ ಪೈಪಿಂಗ್ ಒಟ್ಟೆ ಸಿಗಲಾಗಿತ್ತು, ಆದ ಕಾರಣ ಈ ಕೊಯಿಮತ್ತರದಿಂದ ತರಿಸಿ ಈ ವ್ಯವಸ್ಥೆಯನ್ನು ಕಲ್ಪಿಸಿದರು. ಆಮೇಲೆ ತಾಲೂಕು ಆಡಳಿತಂತೂ ಅಷ್ಟು ಸಹಕಾರ ಮಾಡ್ತಾ ಇರಲಿಲ್ಲ, ಅವರು ತಾರತಮ್ಯ ಮಾಡ್ತಾ ಇದ್ದಾರೆ. ಅಂಥದ್ರಾಗ ಹೋರಾಡಿ ಮತ್ತು ನಮಗೆ ಈ ಕೋವಿಡ್ ಸೆಂಟರ್ ಮಾಡಿದ್ದಕ್ಕಾಗಿ ಮಾಜಿ ಸಂಸದರು ಪ್ರಕಾಶ್ ಅನ್ನ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಅನ್ನ ಹುಕ್ಕೇರಿಗೆ ಈ ಭಾಗದ ಪರವಾಗಿ ಎಲ್ಲರಿಂದ ಅಭಿನಂದನೆ ಸಲ್ಲಿಸ್ತೇವೆ. ಸದಲಗ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾದ ಯಶೋಧರ ಬಬಲಿ, ಕಾಂಗ್ರೆಸ್ ಮುಖಂಡರಾದ ಕುಮಾರ್ ಬದನೆಕಾಯಿ, ಪೀರ್ಗೌಡ ಪಾಟೀಲ್, ಅರುಣ್ ದೇಸಾಯಿ, ರಮೇಶ್ ದೇಸಾಯಿ, ಪುರಸಭಾ ಸದಸ್ಯರಾದ ಭೀಮರಾವ್ ಮಾಳ್ಗೆ, ರವಿ ಗೋಸಾವಿ, ಸತೀಶ್ ಪಾಟೀಲ್, ಮೆಹಬೂಬ್ ಕಾಲೆ, ಸಚಿನ್ ಬಿಂದಗೆ, ಉದ್ಗಾವೆ, ಅಜರುದ್ದೀನ್ ಶೇಖ್ಜಿ ಹಾಗೂ ಸದಲಗ ಪಟ್ಟಣದ ನಾಗರಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.